ಮುಖ್ಯವಾಗಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಅಂದಪ್ಪದರ ಶುರುವಾಗಿದೆ ಅಂತ ಅದು ಅವರಿಗೆ ಗೊತ್ತಾಗ್ತಾ ಇದೆಯಲ್ರಿ, ನಾನ್ಯಾಕೆ ಹೇಳ್ಬೇಕು ಅವ್ರ ಬಗ್ಗೆ ನನಗೆ ಅನುಕಂಪ ಇದೆ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೂನಲ್ಲಿ ಬಹಿರಂಗ ಸಮಾವೇಶ ಮಾಡಿ ಮೈಸೂರು ಕೇಳ್ಕೊಂಡಿದ್ದೇನೆ. ನನ್ನ ತಾಯಂದಿರು ಕ್ಷಮಿಸ್ರವ್ವ, ದಯವಿಟ್ಟು ನೀವು ಶಾಪ ಕೊಡಬೇಡ್ರಿ, ಯಾಕಂದ್ರೆ ಮಂಗಳಮುಖಿ ಶಾಪ ಭಾರಿ ಕೆಡ್ದು. ಸೊ ಅದಕ್ಕೆ ಕೈ ಮುಗಿದು ಅವ್ರಿಗೆ ನೆನ್ನೆ ಕೇಳಿದ್ದೀನಿ, ನಮ್ಮವ್ವ ದೇವಿ ಕ್ಷಮಿಸ್ರಿ ಅಂತ. ಆಮೇಲೆ ಮಂಗಳಮುಖಿ ಅವ್ರಿಗೆ ಏನಾದರೂ ಮಾಡಿದರೆ ನಾನು ಅದು ಅವ್ರಿಗೆ ಗೊತ್ತಿದೆ. ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ನಾನು ಜನತಾದಳದ ಅಧ್ಯಕ್ಷನಾಗಿದ್ದ, ಪತ್ರಗಳನ್ನು ಕೊಟ್ಟು ಅವ್ರಿಗೆ ಸಂಭಾವನೆ ಕೊಡ್ತಕ್ಕಂಥದ್ದು ಮತ್ತು ಅವ್ರಿಗಿರ್ತಕ್ಕಂಥ ಅನುಕೂಲತೆಗಳನ್ನು ಜನತಾದಳ ಸರ್ಕಾರ ಏನು ಮಂಗಳಮುಖಿ ಅವ್ರಿಗೆ ಮಾಡ್ತಾ ಯಾರೂ ಮಾಡಲಿಲ್ಲ. ಈಗ ಕೆ ಆರ್ ನಗರದಲ್ಲಿ ಸಾರಾ ಮಹೇಶ್ರವರು ಮಂಗಳಮುಖಿಗೆ ಏನಿದೆ ಅಂದರೆ ಅಲ್ಲಿ ಅಧ್ಯಕ್ಷರು ಮಾಡಿದ್ದಾರೆ, ಮಾಡಿರ್ತಕ್ಕಂಥದ್ದು ಅದು ಏನೋ ಬಾಯಿ ಬಡದಲ್ಲಿ ಬಿ ಜೆ ಪಿಯವರು ನೋಡಿ ಅದು ಹಂಗೆ ಬಂದುಬಿಡ್ತು. ಆದ್ದರಿಂದ ಆ ತಾಯಂದಿರು ದಯವಿಟ್ಟು ಯಾರೂ ತಪ್ಪು ತಿಳ್ಕೋಬಾರ್ದು ಅಂತ ನೆನ್ನೆ ನಾನು ಅನ್ಕಂಡೀಷನಲ್ ಆಗಿ ಅಪಾಲಜಿ ಕೇಳಿದ್ದೀನಿ, ಮತ್ತು ನಾಳೆ ಅಥವಾ ನಾಡಿದ್ದು ಅವ್ರನ್ನ ಭೇಟಿ. ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಕೆ ಪಿ ಮತ್ತೆ ಏನಾದರೂ ಚಾಲನೆ ಕೊಡೋದು ಆಗ್ಬೋದು ಅಂತ ನೋಡೋಣ ಅಂತ. ಇವ್ರ ಮಾತುಕತೆ ಏನಾಗಿದೆ ಅಂತ ಗೊತ್ತಿಲ್ಲ. ನಾಳೆ 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 ನಾನು ಚಂದ್ರಶೇಖರ್ ಅವರಿಗೆ ಬೆಂಗಳೂರಿಗೆ ಹೋದಾಗ ಮೀಟ್ ಮಾಡ್ತೀನಿ. ನೀವು ಬಿಜೆಪಿ ಸರ್ಕಾರ ಟೀಕೆ ಮಾಡೋ ಬರದಲ್ಲಿ ಮಂಗಳಮುಖಿ ಭಾರಿ ಮಹತ್ವ ರಾಷ್ಟ್ರ. ನಾನು ನಿಮ್ಗೆ ಹೇಳಿದ್ನಲ್ಲ, ಕರ್ನಾಟಕದ್ದು 23 ಮುಗಿದ ಮೇಲೆ 24ಕ್ಕೆ ಕರ್ನಾಟಕದಿಂದಲೇ ದೇಶಕ್ಕೆ ಸಂದೇಶ ಹೋಗುತ್ತೆ. ನಮ್ಮ ಗುರಿ ಮುಂದಿನ ಸಲ ಪಾರ್ಲಿಮೆಂಟ್ ಎಲೆಕ್ಷನ್ನಿಗೆ ಕನಿಷ್ಠ ಪಕ್ಷ 20 ಸೀಟ್ ಗೆಲ್ಲಬೇಕು ಅನ್ನೋಕ್ಕಂಥ ಗುರಿಯನ್ನು ಇಟ್ಕೊಂಡಿದ್ದೀವಿ ಅಸೆಂಬ್ಲಿ ಎಲೆಕ್ಷನ್ ಆದಮೇಲೆ. ಅದು ನಂದು ಎರಡನೇ ಕೆಲಸ ಅದು. ಸೊ ಹಾಗಾಗಿ ಈಗ ಚಂದ್ರಶೇಖರ್ ಅವರಿಗೆ ಗೊತ್ತಿದೆ ದೇವೇಗೌಡರು ಏನು, ದೇವೇಗೌಡರ ಬಗ್ಗೆ ಏನು ಅಭಿಪ್ರಾಯ ಯು ಪಿ ಯಲ್ಲಿದೆ, ಬಿಹಾರಲ್ಲಿದೆ, ಕಾಶ್ಮೀರಲ್ಲಿದೆ. ಇವತ್ತು ಕಾಶ್ಮೀರ ಜನ ದೇವೇಗೌಡರಿಗೆ ದೇವ ದೇವ ಅಂತ ಕೂಗ್ತಾರೆ. ಪಂಜಾಬ್ನಲ್ಲಿ ಭತ್ತದ ತಳಿಗೆ ದೇವೇಗೌಡ ಅಂತ ಹೆಸರಿಟ್ಟಿದ್ದಾರೆ ಪಂಜಾಬ್ ರೈತರು.